I am Kaviraj from scoringtarget.com. In today's session, we are going to learn Achievement Test 1 for SSLC students, Subject Science. Atme vidyarthigale tammellarigu ivattina taragathige swagatha bayasta. 10th taragathiya makkalagagi ivattina ondu taragathil naavu sadhana pariksha 1 andre FA 1 question paper anna solve maartta iddvi. ಈ ಪ್ರಶ್ನೆ ಪತ್ರಿಕೆ ಮತ್ತು ಇದರ ಕೀ ಆನ್ಸರ್ ಕೂಡ ಇಲ್ಲಿದೆ. ಸೊ ಇವುಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಅನ್ನು ಕೂಡ ಕಾಮೆಂಟ್ ಬಾಕ್ಸ್ಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಈ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಕೀ ಆನ್ಸರನ್ನು ಪಿ ಡಿ ಎಫನ್ನು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೋದು. ನೋಡೋಣ ಇಲ್ಲಿ ಏನಿದೆ, ವಿಷಯ ವಿಜ್ಞಾನ ತರಗತಿ 10, ಅಂಕಗಳು 20, ಸಮಯ 40 ನಿಮಿಷಗಳು. ನಿಮಗೆ 40 ನಿಮಿಷದಲ್ಲಿ ಈ ಪ್ರಶ್ನೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಕ್ಕೆ ನಿಮಗೆ ಇರತಕ್ಕಂಥ ಒಂದು ಅವಧಿ. ಓಕೆ, ಈಗ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಮೊದಲನೇ ಒಂದು ಪ್ರಶ್ನೆ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 4 ಪ್ರಶ್ನೆಗಳಿವೆ, ಮಲ್ಟಿಪಲ್ ಚಾಯ್ಸ್. ಮೊದಲನೇ ಪ್ರಶ್ನೆ, ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆಯಾಗುವ ಕ್ರಿಯೆಯನ್ನು ಡ್ಯಾಶ್ ಎನ್ನುವರು. ಎ ಸಂಯೋಗ ಕ್ರಿಯೆ, ಬಿ ಬಹಿರುಷ್ಣ ಕ್ರಿಯೆ, ಇ ಸ್ಥಾನಪಲ್ಲಟ್ ಕ್ರಿಯೆ, ಇ ಅಂತರುಷ್ಣ ಕ್ರಿಯೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಇಲ್ಲಿ ಸರಿಯಾದ ಉತ್ತರ ಅಂತರುಷ್ಣ ಕ್ರಿಯೆ. ಸೊ ನೀವು ಕೀ ಆನ್ಸರ್ ಕೂಡ ಇಲ್ಲಿ ನೋಡ್ಬೋದು, ಅಂತರುಷ್ಣ ಕ್ರಿಯೆ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ, ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಡ್ಯಾಶ್ ಅನಿಲ್ ಬಿಡುಗಡೆಯಾಗುತ್ತದೆ. ಯಾವುದು? ಆಪ್ಷನ್ ಬಿ ಅಂದರೆ ಆ ಹೈಡ್ರೋಜನನ್ನು ಅದು ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಮನುಷ್ಯರ ವಿಸರ್ಜನಾಂಗ ವ್ಯೂಹದ ಕ್ರಿಯಾತ್ಮಕ ಘಟಕ ಯಾವುದು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡಿ, ಮೊದಲನೇದು ಏನಿದೆ, ವಿಲ್ಲ ಇದೆ, ಆ ಗಾಳಿಗೂಡು, ಇ ನೆಪ್ರಾನ್, ಇನ್ನೊಂದು ಇ ದೊಡ್ಡ ಕರುಳುತ್ತದೆ. ಇಲ್ಲಿ ಸರಿಯಾದ ಉತ್ತರ ನೆಪ್ರಾನ್. ಇನ್ನು ಒಂದು ನಾವು ಇಲ್ಲಿ ಕೇಳಿಸಲು ಕೂಡ ನಾವು ನೆಪ್ರಾನ್ ಅಂತ ಕಾಣ್ತಾ ಇದ್ವಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಿದೆ, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಎ ಅಮ್ಮಿಮೀಟರ್, ಆ ವೋಲ್ಟಮೀಟರ್, ಇ ಸ್ಪೀಡೋಮೀಟರ್, ಇ ಯಾವುದು ಇಲ್ಲ ಅಂತ ಇದೆ. ಇಲ್ಲಿ ಅಮ್ಮಿಮೀಟರ್ ಅಂದರೆ ನಮಗೆ ಸರಿಯಾದ ಉತ್ತರ ಯಾವುದು ಇಲ್ಲಿ ನೋಡಿ, ಕೇಳಿಸಲಲ್ಲಿ ನಾಲ್ಕನೇದ್ದು ಅ ಅಂದರೆ ಇಲ್ಲಿ ಸರಿಯಾದ ಉತ್ತರ ಅಮ್ಮಿಮೀಟರ್. ಇದು ವಿದ್ಯುನ್ಮಂಡಲದಲ್ಲಿ ವಿದ್ಯುತ್ ಪ್ರವಾಹನ ದರವನ್ನು ಅಳೆಯೋಕ್ಕೆ ಯೂಸ್ ಮಾಡ್ತಾರೆ. ಈಗ ನೆಕ್ಸ್ಟ್ ಪ್ರಶ್ನೆ, ಒಂದೊಂದು ಅಂಕದ 6 ಪ್ರಶ್ನೆಗಳು. ಇದಕ್ಕೆ ಯಾವುದೇ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ, ನೀವು ಒಂದು ವಾಕ್ಯದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುತ್ತೆ. ನೋಡಿ ಮೊದಲನೇ ಪ್ರಶ್ನೆ ಏನಿದೆ, 5ನೇದು, ಸಸ್ಯಗಳಿಗೆ ಕಾರ್ಬನ್ ಮತ್ತು ಶಕ್ತಿ ಯಾವ ಕ್ರಿಯೆಯ ಮೂಲಕ ದೊರೆಯುತ್ತದೆ? ಸಸ್ಯಗಳಿಗೆ ಕಾರ್ಬನ್ ಮತ್ತು ಶಕ್ತಿ ಅಂತ ಪ್ರಶ್ನೆ ಇದೆ. ಉತ್ತರ ನೋಡೋಣ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಸಿಗುತ್ತವೆ. ದ್ವಿತೀಯ ಸಂಶ್ಲೇಷಣೆ. 6ನೇ ಪ್ರಶ್ನೆ, ಆಮ್ಲಗಳ 2 ಗುಣಗಳನ್ನು ತಿಳಿಸಿ. ಆಮ್ಲಗಳು ಹುಳಿ ರುಚಿ ಹೊಂದಿರುತ್ತವೆ, ಇದು ಒಂದು. ನೆಕ್ಸ್ಟ್, ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಈ 2 ಪಾಯಿಂಟ್ಸನ್ನು ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ 7ನೇ ಪ್ರಶ್ನೆ, ರೆಡಾಕ್ಸ್ ಕ್ರಿಯೆಗಳು ಎಂದರೇನು? ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ನಡೆದರೆ ರೆಡಾಕ್ಸ್ ಕ್ರಿಯೆಗಳು ಎನ್ನುವರು. ನೆಕ್ಸ್ಟ್ 8ನೇ ಪ್ರಶ್ನೆ, 1 ಕೂಲಂನ ಮೌಲ್ಯ ತಿಳಿಸಿ. 1 ಕೂಲಂ ಈಸ್ ಕಲ್ ಟು 6×10. 1/8 ಎಲೆಕ್ಟ್ರಾನ್ಗಳ ವಿದ್ಯುತ್ ದಾವೇಶಕ್ಕೆ ಸಮನಾಗಿದೆ ಅಂತ ಇದೊಂದು ಉತ್ತರ. 9ನೇದು, ವಿದ್ಯುಚ್ಛಕ್ತಿ ಎಂದರೇನು? ಒಂದು ಏಕಮಾನ ಕಾಲದಲ್ಲಿ ವಿದ್ಯುದಾವೇಶ ಕಣಗಳ ಚಲನೆಯಿಂದ ಪಡೆದುಕೊಂಡ ಶಕ್ತಿಗೆ ವಿದ್ಯುಚ್ಛಕ್ತಿ ಎನ್ನುವರು. ನೆಕ್ಸ್ಟ್ 10ನೇ ಪ್ರಶ್ನೆ, ವಿದ್ಯುಚ್ಛಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ತಿಳಿಸಿ. ಅಂತಾರಾಷ್ಟ್ರೀಯ ಏಕಮಾನ, ವಿದ್ಯುಚ್ಛಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಕಿಲೋ ವ್ಯಾಟ್ ಪರ್ ಅವರ್. ಈ ಥರ ಇಂಗ್ಲೀಷ್ನಲ್ಲಿ KWH ಅಂತ ಕೂಡ ಬರಿತೀವಿ. ಈಗ 1 ಅಂಕದ ಪ್ರಶ್ನೆ ಮುಗಿಸಿದ್ವಿ. ಈಗ ನಾವು ಮೇನ್ ಕ್ವೆಶನ್ ಬಂದು 3rd ಹೋಗ್ತಾ ಇದ್ದೀವಿ. ಈ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಅಂದರೆ 3 ಅಂಕದ ಪ್ರಶ್ನೆ ಇರುತ್ತೆ.
ಸೊ ಅದಕ್ಕೆ ನಾವು 3 to 4 ಸೆಂಟೆನ್ಸಲ್ಲಿ ಬರೀಬೇಕು. ಇಲ್ಲಿ ಎರಡು ಪ್ರಶ್ನೆ ಇರುತ್ತೆ ನೋಡಿ. 11ನೇ ಪ್ರಶ್ನೆ ಏನಿದೆ, ವಾಷಿಂಗ್ ಸೋಡಾ ಮತ್ತು ಅಡುಗೆ ಸೋಡಾಗಳ ಎರಡು ಪ್ರಮುಖ ಉಪಯೋಗಗಳನ್ನು ತಿಳಿಸಿ. ವಾಷಿಂಗ್ ಸೋಡಾದ ಎರಡು ಉಪಯೋಗಗಳು, ಅದೇ ಥರ ಅಡುಗೆ ಸೋಡಾಗಳ ಉಪಯೋಗಗಳನ್ನು ನಾವು ಅಟ್ಲೀಸ್ಟ್ ಎರಡೆರಡು ಬರೀಬೇಕು, ಇದರದ್ದೆರಡು ಇದರದ್ದೆರಡು. ಸೊ ಆನ್ಸರ್ ಅನ್ಕೊಂಬರೋಣ. 11ನೇ ಪ್ರಶ್ನೆದು, ಗಾಜು ಸಾಬೂನ್ ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಬಳಸುತ್ತಾರೆ. ಎರಡನೇದು, ಬೊರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸ್ತೀವಿ ಅಂತ. ಯಾವುದು ವಾಷಿಂಗ್ ಸೋಡಾ. ಇನ್ನು ಅಡುಗೆ ಸೋಡಾ ಅಂತ ನಿಮ್ಗೆ ಗೊತ್ತಾಗ ಆಮ್ಲಶಾಮಕಗಳಲ್ಲಿ ಉಪಯೋಗಿಸುತ್ತಾರೆ. ಇನ್ನು ಬೆಂಕಿ ಹರಿಸುವ ಸೋಡಾ ಆಗಿ ಕೂಡ ಬಳಸ್ತೀವಿ. 12ನೇ ಪ್ರಶ್ನೆ, ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಸ್ಥಾನದಲ್ಲಿ ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು. ಅಂದರೆ ಸರಣಿ ಕ್ರಮ ಬದಲಾಗಿ ನಾವು ಸಮಾಂತರವಾಗಿ ಜೋಡಿಸಿದ ಏನು ಪ್ರಯೋಜನ ಅಂತ ಅಂತ 12ನೇ ಪ್ರಶ್ನೆ ನೋಡೋಣ. ಪ್ರತಿಯೊಂದು ರೋಧಕಗಳ ನಡುವಿನ ವಿಭವಾಂತರವು ಒಂದೇ ಆಗಿರುತ್ತದೆ. ಒಂದು ಉಪಕರಣ ಕೆಲಸ ಮಾಡದಿದ್ದಲ್ಲಿ ಬೇರೆ ಉಪಕರಣಗಳು ಕೆಲಸ ಮಾಡುತ್ತವೆ. ಸಮಾಂತರ ಜೋಡಣೆಯಲ್ಲಿ ರೋಧಕದ ಒಟ್ಟು ಮೊತ್ತ ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ. ಇಷ್ಟು ಉತ್ತರ ಬರೆದರೆ ಸಾಕು. ಇನ್ನು ಈ ಪ್ರಶ್ನೆ ಪತ್ರಿಕೆ ಒಂದು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀವಿ. ಮೇನ್ ಕ್ವೆಶನ್ ನಂಬರ್ 4, ಚಿತ್ರ ಬರೆದು ಭಾಗಗಳನ್ನು ಗುರುತಿಸ್ತಕ್ಕಂಥದ್ದು. ಇದು 4 ಅಂಕದ ಪ್ರಶ್ನೆ. ಪ್ರಶ್ನೆ 13, ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಸೊ ಡೈಜೆಷನ್ ಸಿಸ್ಟಮ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚಿತ್ರವನ್ನು ಬರೆದು ಗುರುತಿಸ್ಬೇಕು. ಸೊ ಉತ್ತರ ನೋಡೋಣ. ನಾನು ಚಿತ್ರವನ್ನು ಬರೆದಿದ್ದೀನಿ, ನೋಡ್ತಾ ಇರ್ಬೋದು ಚಿತ್ರ ಕೊಟ್ಟಿದೆ ತಮಗೆ. ಇಲ್ಲಿ ಜೀರ್ಣಾಂಗ ವ್ಯವಸ್ಥೆ ಇದೆ, ಇದು ಲೆಫ್ಟ್ ರಿನಲ್ ಆರ್ಟರಿ ಇದೆ, ಲೆಫ್ಟ್ ಕಿಡ್ನಿ ಇದೆ, ಲೆಫ್ಟ್ ರಿನಲ್ ವೈನ್ ಇದೆ, ಆರೋಟಾ ಇದೆ, ಆಮೇಲೆ ಲೆಫ್ಟ್ ಯೂರಿಟರ್ ಇದೆ, ವೆನಕಾವ್ ಇದೆ, ಆಮೇಲೆ ಯೂರಿನರಿ ಬ್ಲ್ಯಾಡರ್ಸ್ ಕೂಡ ಇದೆ ಇಲ್ಲಿ, ಆಮೇಲೆ ಉರೆತ್ರ ಅಂತ. ಇಷ್ಟೆಲ್ಲ ಟೈಟಲ್ಸನ್ನು ಕೊಟ್ಟಿದ್ದಾರೆ. ನೀವು ಇವುಗಳನ್ನು ಬೇಕಾದರೆ ನಿಮ್ಮ ಸೈನ್ಸ್ ಪುಸ್ತಕದಲ್ಲಿ ಕನ್ನಡ ಇವುಗಳನ್ನು ಟೈಟಲ್ ಕೂಡ ಕೊಟ್ಟಿದ್ದಾರೆ, ನೀವು ಅದನ್ನು ಕೂಡ ಬರ್ಬೋದು. ನಮ್ಮ ಕನ್ನಡ ಟೈಪಿಂಗ್ ಸ್ವಲ್ಪ ಇಲ್ಲಿ ಡಿಫಿಕಲ್ಟ್ ಆಗಿರೋದ್ರಿಂದ ನಾನು ಇಂಗ್ಲೀಷ್ನ ಒಂದು ಚಿತ್ರವನ್ನೇ ನೇರವಾಗಿ ಹಾಕಿದ್ದೀನಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದ ಡೈಜೆಸ್ಟ್ ಸಿಸ್ಟಮ್ ಜೀರ್ಣಾಂಗ ವ್ಯವಸ್ಥೆ ಚಿತ್ರ ಇರುತ್ತೆ. ಯಾವ್ಯಾವ ಭಾಗವನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ಇದರ ಮುಂದ್ಗಡೆ ನೀವು ಬರ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ. ಈ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಕೀ ಆನ್ಸರ್ ಎರಡು ಕೂಡ ನೀವು ಡೌನ್ಲೋಡ್ ಮಾಡ್ತಕ್ಕಂಥ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.